ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದು ಸ್ಯಾಟರ್ಡೆ ಈವ್ನಿಂಗ್ ವ್ಲಾಗ್ ಆಗಿತ್ತು. ಸ್ಯಾಟರ್ಡೆ ಈವ್ನಿಂಗ್ ಇಶಾ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ಲು. ಹೇಗಿದೆ ಅಂತ ಹೇಳಿ ಮನೆಯವ್ರಿಗೆಲ್ಲ ತೋರಿಸ್ತಾ ಇದ್ಲು. ನಾನು ನೋಡು ಕಟಿಂಗ್ ಮಾಡಿಸ್ಕೊಂಡು ಬಂದೆ, ನೀನು ಮಾಡಿಸ್ಕೊಂಡಿಲ್ಲ ಅಂತ ಅವ್ಳ ಫ್ರೆಂಡಿಗೆ ಕೂಡ ಹೇಳ್ತಾ ಇದ್ಲು. ಚೆನ್ನಾಗಿತ್ತು ಅವಳ ಹೇರ್ ಕಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಡೇ ಸಂಡೇ ಆಗಿದ್ದರಿಂದ ಸಂಡೇ ಮಧ್ಯಾಹ್ನ ನಾನ್ ವೆಜ್ ಮಾಡೋಣ ಅಂತ ಹೇಳಿ ನಮ್ಮನೆಯವ್ರು ಇವತ್ತು ಫಿಶ್ ತೊಗೊಂಡು ಬಂದಿದ್ರು. ಪಾಂಪ್ಲೆಟ್ ಫಿಶ್ನ ತೊಗೊಂಡು ಬಂದಿದ್ರು. ಅಮ್ಮ ಫಿಶ್ ಸರ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಸೊ ಅಮ್ಮನ ಕೈಲೇ ಮಾಡ್ಸೋಣ ಅಂತ ಹೇಳಿ ಅಮ್ಮಗೆ ಹೇಳಿದೆ, ಮಾಡಿಕೊಡಿ ಫಿಶ್ ಸಾರು ಅಂತ ಹೇಳಿ. ಬಟ್ ನಮ್ಮನೆಯವ್ರಿಗೆ ಈ ಫಿಶ್ ಸಾರು ಅಂದರೆ ಇಷ್ಟ ಆಗೋಲ್ಲ, ಸೊ ಹಾಗಾಗಿ ನಾನು ಮತ್ತೆ ಚಿಕನ್ ಗ್ರೇವಿ ಥರ ಮಾಡಿದ್ದೆ. ಅವರಿಗೋಸ್ಕರ ಚಿಕನ್ ಗ್ರೇವಿ ಮಾಡಿ ಫಿಶ್ ಸಾರು ಮಾಡಿ ಫಿಶ್ ತವಾ ಫ್ರೈ ಮಾಡ್ಕೊಂಡಿದ್ದು. ಫಿಶ್ ಸಾಂಬಾರು ಅಮ್ಮ ಹೇಗೆ ಮಾಡ್ತಾರೆ ಅಂತಂದರೆ, ಒಂದು ಈರುಳ್ಳಿ, ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಸುಟ್ಕೊಳ್ತಾರೆ. ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಸುಟ್ಕೊಂಡು ಅದಕ್ಕೆ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು 4-5 ಟೇಬಲ್ ಸ್ಪೂನಷ್ಟು ಧನಿಯ, ಖಾರಕ್ಕೆ 1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಶುಂಠಿ, ಕೊಬ್ಬರಿ 1/2 ಚಿಪ್ಪಿನಷ್ಟು, ಹಾಗೆ ಹುಣಸೆ ಹಣ್ಣನ್ನ ಹಾಕೋತಾರೆ. ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕು. ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ಸಾಸಿವೆ ಹಾಗೆ ಎಣ್ಣೆ ಒಗ್ಗರಣೆ ಹಾಕ್ಕೊಳ್ತಾರೆ. ಇದಕ್ಕೆ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನೆಲ್ಲ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅಂದರೆ ಯಾವುದು ಒಂಚೂರು ಮಂದ ಇರಬಾರ್ದು, ಎಲ್ಲ ತೆಳ್ಳಗೆ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಆ ನುಣ್ಣಗೆ ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೀರು ಇವಾಗಲೇ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅನ್ನೋ ಥರ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇದು ಮಸಾಲೆ ಹಾಕ್ಕೊಂಡು ನೀರು ಹಾಕ್ಕೊಳ್ಳುವಾಗ ಆದಷ್ಟು ತೀರ ನೀರಂಗೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಯಾಕಂದರೆ ಜಾಸ್ತಿ ನೀರಾದರೆ ಇದು ಫಿಶ್ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸಾಕಾಗುತ್ತೆ. ಆಮೇಲೆ ಫಿಶ್ ಹಾಕಿದ ಮೇಲೂ ಕೂಡ ಒಂದು ಸ್ವಲ್ಪ ಇದು ತೆಳು ಆಗುತ್ತೆ, ಹಾಗಾಗಿ ಜಾಸ್ತಿ ತೆಳುವಾಗಿ ನೀರು ಹಾಕೋಕ್ಕೆ ಹೋಗಬೇಡಿ. ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಸೇರಿಸ್ಕೊಂಡು ಹಾಕ್ಕೊಂಡು ಸಾರು ಕುದೀತಾ ಇರುತ್ತಲ್ಲ, ಆ ಕುದಿಯೋ ಟೈಮಲ್ಲಿ ಫಿಶ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು 10-10 ನಿಮಿಷ ಬೇಯಿಸ್ಕೊಡ್ರೆ ಸಾಕು, ಫಿಶ್ ಸಾರು ರೆಡಿ ಆಗುತ್ತೆ. ಬೇಗನೆ ಆಗೋಗುತ್ತೆ ಮೀನು ಸಾರು. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಫಿಶ್ ಸಾರು ಅಂದರೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತಲ್ವ? ನಿಮ್ಮ ನಂಗಂತೂ ತುಂಬಾ ಇಷ್ಟ, ಬಟ್ ನಮ್ಮ ಮನೆಯವ್ರಿಗೆ ಮಾತ್ರ ಇದು ಹುಳಿ ಇರುತ್ತೆ ಅಂತ ಹೇಳಿ ಅವ್ರು ತಿನ್ನಲ್ಲ. ಸೊ ಹಾಗಾಗಿ ಅವರಿಗೋಸ್ಕರ ಚಿಕನ್ ಫ್ರೈನ ಮಾಡಿಕೊಂಡಿದ್ದೆ. ಮೀನು ಸಾರು, ಫಿಶ್ ಫ್ರೈ, ಹಾಗೆ ಚಿಕನ್ ಫ್ರೈ ಎಲ್ಲ ಮಾಡಿಕೊಂಡು ಮುದ್ದೆ ಹಾಗೆ ವೈಟ್ ರೈಸ್ ಮಾಡಿದ್ದೆ. ಇದ್ರ ಜೊತೆ ಊಟ ಅಂತೂ ಆಯಿತು, ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಇದಾದಮೇಲೆ ಈವ್ನಿಂಗ್ ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿ ಚೀಟಿ ಹಾಕಿದ್ವಿ. ಸೊ ಹಾಗಾಗಿ ಅವರು ದೀಪಾವಳಿ ಹಬ್ಬಕ್ಕೆ ಚೀಟಿನಲ್ಲಿ ಏನೇನು ಬರುತ್ತೋ ಅದರ ಸಾಮಾನುಗಳೆಲ್ಲ ಕೊಡ್ತಾ ಇದ್ದರು. ಅದನ್ನು ತೊಗೊಂಡು ಬರೋಕ್ಕೆ ಅಂತ ಹೋಗಿದ್ವಿ. ಇದು ಬೇರೆ ಎಲ್ಲೂ ಅಲ್ಲ, ಇಶಾ ಫ್ರೆಂಡ್ ಚಾರ್ವಿ ಇದ್ದಾಳಲ್ಲ ಅವ್ರ ಮನೇಲಿ, ಅವರು ನಮ್ಮ ದೂರದವ್ರು ಏನಲ್ಲ, ನಮಗೆ ಸ್ವಂತ ರಿಲೇಟಿವೇ ಆಗಬೇಕು. ಅವ್ರ ಮನೆಯಲ್ಲಿ ನಾವು ಟೋಟಲ್ 12 ಚೀಟಿ ಹಾಕಿದ್ದು, ನಮ್ಮದು ನಮ್ಮ ಹೆಣ್ಮಕ್ಳದ್ದು ಎಲ್ಲ ಸೇರಿ. ಅದನ್ನು ತೊಗೊಂಡು ಬಂದಿದ್ವಿ. ಈಶಾ ಮಲಗಿದ್ಲು ಆಗ, ಅವಳು ಎದ್ದಮೇಲೆ ದೀಪಾವಳಿ ಹಬ್ಬದ್ದು ಬಾಕ್ಸ್ ತೋರಿಸ್ದೆ, ಪಟಾಕಿ ಬಾಕ್ಸ್ ಕೊಟ್ಟಿದ್ರು ಅದರಲ್ಲಿ, ಆ ಪಟಾಕಿ ಬಾಕ್ಸ್ ಕೂಡ ತೋರಿಸ್ದೆ. ಅವಳು ಫುಲ್ ಎಕ್ಸೈಟೆಡ್ ಆಗೋಗಿದ್ಲು ಪಟಾಕಿ ಅಂತ ಹೇಳಿ, ತುಂಬಾ ಖುಷಿ ಪಡ್ತಿದ್ಲು ಪಟಾಕಿ ಹೊಡಿಬೇಕು, ಪಟಾಕಿ ನೋಡಬೇಕು ಅಂತ ಹೇಳಿ. ನೋಡಿ ಅವಳು ಎಕ್ಸೈಟ್ಮೆಂಟ್ ಎಷ್ಟು ಚೆನ್ನಾಗಿದೆ. ನಿದ್ದೆಯಿಂದ ಎದ್ದ ತಕ್ಷಣ ಇದು ನೋಡಿದ ತಕ್ಷಣ ಯೂಶ್ವಲಿ ಮೂಡ್ ಆಫ್ ಆಗಿರ್ತಾಳೆ, ಬಟ್ ಪಟಾಕಿ ನೋಡಿದ ತಕ್ಷಣ ಫುಲ್ ಜೋಶಲ್ಲಿ ಕುಂದಾಡ್ತಾ ಇದ್ಲು. ತುಂಬಾ ಚೆನ್ನಾಗಿತ್ತು ಪಟಾಕಿ. ಒನ್ ಬಾಕ್ಸ್ ಮಕ್ಕಳಿಗೆ ಸಾಕಾಗುತ್ತೆ, ಇಷ್ಟು ಮಾತ್ರ ಪಟಾಕಿ ಅವ್ರು ಹೊಡೆಯೋದು ಹೆಚ್ಚೆ ಅಲ್ವಾ. ನಾವು ಚಿಕ್ಕ ಮಕ್ಕಳಿದ್ದಾವಾಗ ನಮಗೂ ಪಟಾಕಿಯನ್ನು ಹೊಡೆಯೋದು ಅಂದರೆ ಎಷ್ಟು ಖುಷಿಯಾಗಿರ್ತಾ ಇತ್ತು, ಹಾಗೆ ಅವಳಿಗೂ ಕೂಡ ಪಟಾಕಿ ಅಂದರೆ ಎಕ್ಸೈಟ್ಮೆಂಟ್ ತುಂಬಾ ಇದೆ. ಇದು ಯಾವುದೋ ಒಂದು ಸ್ನೇಕ್ ಥರ ಇತ್ತು, ಮಮ್ಮಿ ಇಲ್ಲಿ ನೋಡು ಸ್ನೇಕ್ ಪಟಾಕಿ ಅಂತ ತೋರಿಸ್ತಾ ಇದ್ಲು. ಈಗ ಅವಳು ಪಟಾಕಿ ಎಲ್ಲ ನೋಡಿಸಿದಾದ್ಮೇಲೆ ನಾನು ಮೂಟೆನಲ್ಲಿ ಏನೇನು ರೇಷನ್ ಕೊಟ್ಟಿದ್ದಾರೆ ಅಂದರೆ ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿ ನೋಡ್ತಾ ಇದ್ದೆ. ತುಂಬಾ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು ಅವ್ರು ಕೊಟ್ಟಿದ್ದು. ಏನೇನು ಕೊಟ್ಟಿದ್ರಪ್ಪ ಅಂತಂದರೆ, ಹಬ್ಬಕ್ಕೆ ಬೇಕಾಗಿರೋ ಎಲ್ಲ ಸರಕುಗಳು ಅಂದರೆ ಎಣ್ಣೆ 5 ಲೀಟ್ರು, ಕೆಂಪಕ್ಕೆ 5 ಕೆಜಿ, ಬೆಲ್ಲ 5 ಕೆಜಿ, ಚಿರೋಟಿ ರವೆ 1 ಕೆಜಿ, ಕಡಲೆಬೇಳೆ 1 ಕೆಜಿ, ಕಡಲೆ ಹಿಟ್ಟು 1 ಕೆಜಿ, ಉದ್ದಿನಬೇಳೆ 1 ಕೆಜಿ, ಕುಚುಬ್ಲಕ್ಕಿ 1 ಕೆಜಿ, ಗಸಗಸೆ 50 ಗ್ರಾಮು, ಬಿಳಿ ಎಳ್ಳು 100 ಗ್ರಾಮು, ಏಲಕ್ಕಿ ಹಾಗೆ ಸೋಡಾ 10 ರೂಪಾಯಿನ ಪ್ಯಾಕೆಟ್ 2, ಬಾಳೆಹಣ್ಣು 5 ಕೆಜಿ ಕೊಟ್ಟಿದ್ರು, ಮರ 1, ನೋಮಿದಾರಗಳು, ಪಾಕದ ಎಲೆಗಳು, ಮುಡಿಗಳು, ಎಲೆ ಅಡಿಕೆ, ಹಾಗೆ ತೆಂಗಿನಕಾಯಿ, ಅರಿಶಿನ ಕೊಂಬು, ಪಟಾಕಿ ಬಾಕ್ಸು, ಹಾಗೆ ಸಾಮ್ರಾಣ್ ಕಡ್ಡಿ, ಕರ್ಪೂರ, ಅರಿಶಿನ, ಕುಂಕುಮ, ಏನು ಹಬ್ಬಕ್ಕೆ ಏನೇನು ಬೇಕಿರುತ್ತೆ ಎಲ್ಲ ಐಟಮ್ಗಳು ಕೂಡ ಕೊಟ್ಟಿದ್ರು. ಇದ್ರ ಜೊತೆಗೆ ಬೆಳ್ಳಿ ಗಿಫ್ಟ್ ಕೂಡ
ಕಳಿಸಿದ್ರು. ಬೆಳ್ಳಿ ಗಿಫ್ಟು ಆ್ಯಕ್ಚುಲಿ ಇವತ್ತು ಕೊಟ್ಟಿಲ್ಲ, ಇವತ್ತು ರೇಷನ್ ಮಾತ್ರ ಕೊಟ್ಟಿದ್ರು. ಸೊ ಬೆಳ್ಳಿ ಗಿಫ್ಟ್ ನೆಕ್ಸ್ಟ್ ಡೇ ಕೊಡ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ರೇಷನ್ ಏನಿದೆ ಅದನ್ನು ತೊಗೊಂಡು ಬಂದಿದ್ವಿ. ಗಿಫ್ಟ್ ಏನಿದೆ ಅದು ನಾಳೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಸೊ ಸರಿ ಆಯಿತು ನಾಳೆ ತೊಗೊಳ್ಳೋಣ ಅಂತ ಹೇಳಿ ಸುಮ್ಮನಾದ್ವಿ. ಇಷ್ಟೆಲ್ಲ ಐಟಮ್ಸ್ಗೆ ಅವರು ತೊಗೊಂಡಿದ್ದು ಲಾಸ್ಟ್ ಟೈಮು 4,200 ತೊಗೊಂಡಿದ್ರು ಪಟಾಕಿ ಚೀಟಿಗೆ ಅಂತ ಹೇಳಿ. ನನಗೇನು ಈ ಚೀಟಿ ಹಾಕೋದು ವರ್ತ್ ಅಂತ ಅನ್ನಿಸ್ತು, ಯಾಕಂದರೆ ಹಬ್ಬದ ಟೈಮಲ್ಲಿ ನಾವು ಎಷ್ಟೋ ಬ್ಯುಸಿನಲ್ಲಿ ಇರ್ತೀವಿ. ಸೊ ಹಾಗಾಗಿ ಯಾವ ಐಟಮ್ ತೊಗೊಳ್ಬೇಕು ಯಾವ ಐಟಮ್ ತೊಗೊಳ್ಬಾರ್ದು ಅನ್ನೋದನ್ನು ಒಂದೊಂದು ಸತಿ ಮರ್ತುಕೊಂಡು ಬಿಟ್ಟಿರ್ತೀವಿ. ಬಟ್ ಈ ಥರ ಚೀಟಿ ಹಾಕೋದ್ರಿಂದ ಏನೇನು ಬೇಕು ಹಬ್ಬಕ್ಕೆ ಐಟಮ್ ಅವೆಲ್ಲ ಸಿಕ್ಕೇ ಸಿಗುತ್ತೆ. ಸೊ ಮಕ್ಕಳಿಗೆ ಕೂಡ ಪಟಾಕಿ ಕೂಡ ಗಿಫ್ಟ್ ಒಳ್ಳೆ ಬೆಳ್ಳಿ ಗಿಫ್ಟ್ ಕೊಟ್ಟಿರ್ತಾರೆ. 50 grams ಬೆಳ್ಳಿ ಗಿಫ್ಟ್ ಅಂತ ಹೇಳಿದ್ದಾರೆ. 50 grams ಈಗ 82 rupees ಪರ್ ಗ್ರಾಮ್ ಅಂತ ಅಂದ್ಕೊಂಡ್ರು ನೀನು. 50 grams 4,100 ಆಯಿತು, ನಾವು ಕಟ್ಟಿದ್ದು 4,200. ಇನ್ನು ಅಲ್ಲಿಗಲ್ಲಿಗೆ ಬಂತಲ್ವ ಗಿಫ್ಟು ಅಂತ ಹೇಳಿ 4,000 ಸಿಕ್ಕೊಂಡ್ವಿ. 200 ನಮಗೆ ಬೇರೆ ರೇಷನ್ ಐಟಮ್ಗೆಲ್ಲ ಬರಲ್ಲ. ಸೊ ಹಾಗಾಗಿ ರೇಷನ್ ಬಂತು, ಹಬ್ಬಕ್ಕೆ ಬಂತು ಅಂತ ಹೇಳಿ ಇದನ್ನು ಹಾಕ್ಕೋತೀವಿ. ಎವ್ರಿ ಇಯರ್ ಹಾಕ್ಕೋತೀವಿ. ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ನೀವು ಯಾರಾದರೂ ಈ ರೀತಿ ಚೀಟಿ ಹಾಕ್ಕೋಬೇಕು ಅನ್ನೋದಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ನಾನು ನಿಮಗೆ ಈ ಚೀಟಿದು ಡೀಟೇಲ್ಸು ಹೇಳ್ತೀನಿ. ಇಷ್ಟ ಪಟಾಕಿ ನೋಡಿ ತಕ್ಷಣ ಫುಲ್ ಎಕ್ಸೈಟ್ ಆಗಿ ದೀಪಾವಳಿ ಪಟಾಕಿ ಹೊಡಿಯೋಕ್ಕೆ ಶುರುವೇ ಮಾಡಿಬಿಟ್ಲು. ಎರಡು ಬಾಕ್ಸ್ ಸುರ್ಸುರು ಬತ್ತಿ ಏನಿತ್ತು ಅದನ್ನು ಖಾಲಿನೂ ಮಾಡಿದ್ದಾಯಿತು. ಖುಷಿ ಆಯಿತು, ಹೋಗಿ ಮಕ್ಕಳು ಖುಷಿ ಮುಂದೆ ನಾವು ಇದೆಲ್ಲ ಏನು ಸಮ ಅಲ್ವಾ, ಅವರು ಹೊಡಿಲಿ ಪಟಾಕಿ ಹೊಡಿಲಿ ಹಬ್ಬ ಆಚರಿಸಲಿ ಅಂತ ಹೇಳಿ ನಾವು ಅವಳಿಗೆ ಪಟಾಕಿ ಹೊಡಿಯೋಕ್ಕೆ ಅಂತ ಬಿಟ್ವಿ. ಒಂದೆರಡು ಬಾಕ್ಸ್ ಸುರ್ಸುರು ಬತ್ತಿ ಹೊಡೆದು ಅವಳಿಗೂ ತುಂಬ ಖುಷಿ ಆಯಿತು. ಸರಿ ಅಂತ ಹೇಳಿ ನಾವು ಕೂಡ ಅವಳ ಜೊತೆ ಪಟಾಕಿ ಹೊಡೆದು ಆಮೇಲೆ ಮನೆ ಒಳಗಡೆ ಹೋದ್ವಿ. ಇದಿಷ್ಟ ಆಗಿತ್ತು ದೀಪಾವಳಿ ಹಬ್ಬದ ಚೀಟಿ ಬಂದಿದ್ದ ದಿನದ ವ್ಲಾಗ್, ಅಂದರೆ ಸಂಡೇ ವ್ಲಾಗ್ ಇದಿಷ್ಟ ಆಗಿತ್ತು. ನೈಟ್ ಡಿನ್ನರ್ಗೆ ಅಂತ ಹೇಳಿ ಬೆಳಗ್ಗೆನೇ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಫಿಶ್ ತವಾ ಫ್ರೈಗೆ ಅಂತ ಹೇಳಿ. ಸೊ ಅದನ್ನು ತವ ಮೇಲೆ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನೀಗ ಒಂದು ತವ ಇಟ್ಕೊಂಡಿದ್ದೀನಿ, ಅಂದರೆ ಹೆಂಚು ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಫಿಶ್ನ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಹೆಂಚನ್ನ ಒಲೆ ಮೇಲೆ ಇಟ್ಟಿದ್ದೀನಿ. ಈಗ ಸೈಮಲ್ಟೇನಿಯಸ್ ಆಗಿ ಮುದ್ದೆ ಮತ್ತು ರೈಸ್ ಕೂಡ ಮಾಡ್ಕೊಂಡು ಬಿಡೋಣ, ಇಲ್ಲಾಂದರೆ ಹೋಲ್ ಡೇ ಕಿಚನ್ನಲ್ಲೇ ಆಗೋಗುತ್ತೆ ಅಂತ ಹೇಳಿ ಇಷ್ಟ ಬೇರೆ ಎಲ್ಲೋ ಹೊರಗಡೆ ಹೋಗಿದ್ಲು. ಸರಿ ಅಂತ ಮುದ್ದೆ ಎಲ್ಲ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮುದ್ದೆಗೆ ಹಸಿಟ್ಟು ಕೂಡ ಹಾಕಿ ಬೇಯಕ್ಕಿಟ್ಟಿದ್ದೆ. ಈ ಕಡೆ ಫಿಶ್ ತವ ಮೇಲೆ ಹಾಕೋತಾ ಇದ್ದೀನಿ. ಫಿಶ್ ಮಧ್ಯಾಹ್ನನೇ ಮ್ಯಾರಿನೇಟ್ ಮಾಡಿರೋದ್ರಿಂದ ಚೆನ್ನಾಗಿ ಊರಿತು, ಆ ಮಸಾಲೆ ಎಲ್ಲ ಫಿಶ್ಗೆ ಚೆನ್ನಾಗಿ ಇಟ್ಕೊಂಡಿತ್ತು ನೋಡಿ. ಈಗ ಒಂದೊಂದೇ ಫಿಶ್ನ ಈ ರೀತಿ ಹೆಂಚು ಮೇಲೆ ಹಾಕ್ತಾ ಇದ್ದೀನಿ. ನಿಮಗೆ ಇದು ರೆಸಿಪಿ ಬೇಕಾ, ನಾನು ಏನೇನು ಮ್ಯಾರಿನೇಟ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಫಿಶ್ ಫ್ರೈ ಮಾಡಿದಾಗ ಇದ್ರದ್ದು ಡೀಟೇಲ್ಸ್ನ ನಾನು ಶೇರ್ ಮಾಡ್ತೀನಿ. ಕಬಾಬ್ ಥರ ಮಾಡಿಕೊಂಡು ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡೋದಕ್ಕಿಂತ ಈ ರೀತಿ ತವ ಮೇಲೆ ಫ್ರೈ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಈ ರೀತಿನೂ ಟ್ರೈ ಮಾಡಿ ನೋಡಿ. ನೀವು ಹೊರಗಡೆ ಎಲ್ಲ ನೋಡಿರ್ಬೋದು, ರೋಡ್ ಸೈಡ್ ಎಲ್ಲ ಫಿಶ್ ಫ್ರೈ ಮಾಡ್ತಿರ್ತಾರೆ, ಅವರು ಕೂಡ ಇದೇ ರೀತಿ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಮೇಯ್ನ್ ಫಿಶ್ ಫ್ರೈಗೆ ಉಪ್ಪು ಹುಳಿ ಖಾರ ಈ ಮೂರು ಚೆನ್ನಾಗಿ ಇಡಬೇಕು, ಅಂದರೆ ಮೂರು ಜಾಸ್ತಿನೇ ಹಾಕಬೇಕು ಅಂತ ಹೇಳ್ತೀನಿ. ಯಾಕಂದರೆ ಫ್ರೈ ಮಾಡಿದಾಗ ಅದು ಕಡಿಮೆ ಆಗಿಬಿಡುತ್ತೆ, ಆ್ಯಂಡ್ ಫಿಶ್ ಬ್ಲ್ಯಾಂಡ್ ಫ್ಲೇವರ್ ಇರೋದ್ರಿಂದ ಅದರಲ್ಲಿ ಏನೂ ಎಕ್ಸ್ಟ್ರಾ ಉಪ್ಪು ಖಾರ ಹುಳಿ ಏನೂ ಇರಲ್ಲ, ತುಂಬಾ ಬ್ಲ್ಯಾಂಡ್ ಆಗಿರುತ್ತೆ. ನಾವು ಉಪ್ಪು ಖಾರ ಹೇಗೆ ಹಾಕ್ತೀವಿ ಅನ್ನೋದ್ರ ಮೇಲೇ ಇದು ಡಿಪೆಂಡ್ ಆಗುತ್ತೆ. ಇದು ಹಾಕಿ ಎಕ್ಸ್ಟ್ರಾ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಒಂದು ಸೀಕ್ರೆಟ್ ಪೌಡರ್ ಕೂಡ ಹಾಕ್ತೀನಿ ಫಿಶ್ ತವಾ ಫ್ರೈಗೆ ಅಂತ ಹೇಳಿ, ಅದು ಟೇಸ್ಟ್ನ ತುಂಬಾ ಎನ್ಹ್ಯಾನ್ಸ್ ಮಾಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಇದರ ರೆಸಿಪಿ ಡೀಟೇಲಾಗಿ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಗ ನಾನು ಇನ್ನೊಂದು ವ್ಲಾಗಲ್ಲಿ ಅಥವಾ ಇನ್ನೊಂದು ವೀಡಿಯೋದಲ್ಲಿ ನಾನು ಇದರ ರೆಸಿಪಿನ ತಿಳಿಸ್ಕೊಡ್ತೀನಿ ನಿಮಗೆ ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ಕೂಡಲೇ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದ್ರಿಂದ ನನ್ನ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.